ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಇವತ್ತಿನ ಸ್ಪೆಷಲ್ ಬಂದು ಎಗ್ ನೂಡಲ್ಸ್ ತೋರಿಸ್ತಾ ಇದ್ದೀನಿ. ಸೊ ಸ್ಟ್ರೀಟ್ ಸ್ಟೈಲ್ ಎಗ್ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸು, ಒಬ್ವಿಯಸ್ಲಿ ನೂಡಲ್ಸ್ನ ಬೇಯಿಸ್ಕೋಬೇಕಾಗತ್ತೆ ಮೊದಲೇ. ಸೊ ಹಂಗಾಗಿ ನಾನು ಬೇಯಿಸ್ತಾ ನೂಡಲ್ಸ್ ತೋರಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇದನ್ನು 4-5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಕೂಡ ಸೇರಿಸಿ ಸೊ ಸ್ಟಿಕ್ಕಿ ಆಗೋದನ್ನು ತಡಿಬೋದು ಅದರಿಂದ. ಸೊ ಈಗ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ, ಒಂದು ಆನಿಯನ್ನು ಮತ್ತು ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ಮು. ಎಗ್ ಯೂಸ್ ಮಾಡೋದ್ರಿಂದ ವೆಜಿಟೇಬಲ್ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ನಿಮಗೆ ಒಂದು ವೇಳೆ ಎಗ್ ಬೇಡ ಅಂದರೆ ವೆಜಿಟೇಬಲ್ ಜಾಸ್ತಿ ಹಾಕೋಬೋದು. ಸಾಲ್ಟು ಮತ್ತು ಎಣ್ಣೆ ಬೇಕಾಗುತ್ತೆ, ಮತ್ತು ಪೆಪ್ಪರ್ ಪೌಡರ್, ಜೊತೆಗೆ ಸ್ವಲ್ಪ ಸಾಸಸ್ ಯೂಸ್ ಮಾಡ್ತಿದ್ದೀನಿ, ಗ್ರೀನ್ ಚಿಲ್ಲಿ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್, ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ಮತ್ತು ವಿನಿಗರು. ಇದೆಲ್ಲ 1 ಟೇಬಲ್ಸ್ಪೂನ್ ಆದರೆ ಸಾಕಾಗುತ್ತೆ. ಆಮೇಲೆ ಒಂದು 3 ಎಗ್ನ ಹೊಡೆದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ನೂಡಲ್ಸ್ ಒಂದು 4 ನಿಮಿಷ ಆದಮೇಲೆ ಇದನ್ನು ನೀರೆಲ್ಲ ಬಸ್ದ್ಬಿಟ್ಟು ಇದರಲ್ಲಿ ಇಮಿಡಿಯೇಟಾಗಿ ತಣ್ಣೀರಲ್ಲಿ ಒಂದು 2 ಸಲ ತೊಳೆದು ಒಂದು ಪಾತ್ರೆ ಅಥವಾ ಒಂದು ತಟ್ಟೆಗೆ ಹಾಕಿ, ಅಗಲ ಇರೋವಂಥ ಒಂದು ಪಾತ್ರೆಗೆ ಹಾಕಿ ಆರಕ್ಕೆ ಬಿಡೋಣ. ನೋಡಿ ಈ ರೀತಿ ಬಸ್ದು ತೊಳೆದಿಟ್ಟಿದ್ದೀನಿ. ಸೊ ಇದನ್ನು ನಾನು ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ಸ್ಟಿಕ್ಕಿಯಾಗಿ ಬರಬಾರ್ದು ಅಂದರೆ ಈ ರೀತಿಯಾಗಿ ಬಾಡಬೇಕಾಗುತ್ತೆ. ಸೊ ಇದನ್ನು ಒಂದು 10 ನಿಮಿಷ ಆರಕ್ಕೆ ಬಿಡೋಣ. ಸೊ ಈಗ ನೂಡಲ್ಸ್ಗೆ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಒಂದು 2-3 ಟೇಬಲ್ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕಾಗುತ್ತೆ, ಇದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಂಥ ಎಗ್ನ ಹಾಕಿ ಸ್ವಲ್ಪ ಎಲ್ಲ ಲೇಯರ್ ಈವನ್ನಾಗಿ ಕ್ರಿಯೇಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ಮೊದಲೇ ಮಿಕ್ಸ್ ಮಾಡಿದ್ರೆ ಎಲ್ಲ ಚಿಕ್ಕ ಚಿಕ್ಕದಾಗ ಕಾಣದೇ ಆಗಿಬಿಡುತ್ತೆ, ನೂಡಲ್ಸ್ ತಿನ್ನೋಕ್ಕೆ ಸಿಗೋಲ್ಲ. ಸೊ ಹಂಗಾಗಿ ಸ್ವಲ್ಪ ಕದಲಿಸ್ದೆ ಹಾಗೆ ಬಿಡೋಣ. ನೋಡಿ ಇವಾಗ ಚೆನ್ನಾಗಿ ಲೇಯರ್ ಆದಮೇಲೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸ್ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತಿನ್ನೋವಾಗ ಸಿಗುತ್ತೆ, ಸೊ ಹಂಗಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಆನಿಯನ್ನು ಆ್ಯಡ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ತದನಂತರ ಕ್ಯಾಪ್ಸಿಕಮ್ನ ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಲ್ಲ ತರಕಾರಿನೂ ಹಾಕಿ ಅಟ್ಲೀಸ್ಟ್ 1 ನಿಮಿಷ ಬೇಯಿಸ್ಬೇಕಾಗುತ್ತೆ, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಇಲ್ಲಿ ಯಾವುದು ಸ್ಪೈಸಸ್ ಆ್ಯಡ್ ಮಾಡ್ತಾ ಇಲ್ಲ, ಮತ್ತು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೆ ಒಂದು ವೇಳೆ ಸ್ಪೈಸಿಯಾಗಿ ಬೇಕು ಅಂದ್ಕೊಂಡ್ರೆ ಚಾಟ್ ಮಸಾಲ ಅಥವಾ ನೀವು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು, ಇಲ್ಲ ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಇದೆಲ್ಲ 1 ನಿಮಿಷ ಮಿಕ್ಸ್ ಆದ ನಂತರ ನಾನು ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡ್ತಿದ್ದೀನಿ. ಇದೇನು ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ, 1-10 ಸೆಕೆಂಡ್ಸ್ ಆದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತದನಂತರ 1-10 ಮಿನಿಟ್ಸ್ ಆರಕ್ಕೆ ಬಿಟ್ಟಿದ್ವಲ್ಲ ನೋಡಿ ನೂಡಲ್ಸು, ಸೊ ಇವಾಗ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಟು 5 ಮಿನಿಟ್ಸ್ ಬೇಯಿಸಿದ್ರೇ ಈ ಥರ ಬರುತ್ತೆ. ಒಂದು ವೇಳೆ ಜಾಸ್ತಿ ಬೇಯಿಸಿದ್ರೆ ಅದು ಓವರ್ ಕುಕ್ ಆಗಿ ಅಂಟ್ಕೊಂಬಿಡುತ್ತೆ, ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಬರಲ್ಲ. ಸೊ ಇವಾಗ ಸಾಸಸ್ ಆ್ಯಡ್ ಮಾಡೋಣ. 1 ಟೇಬಲ್ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್, 1 ಟೇಬಲ್ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸ್, ಮತ್ತು 1 ಟೇಬಲ್ಸ್ಪೂನ್ ವಿನಿಗರ್. ನೀವಿಲ್ಲಿ ಸೋಯಾ ಸಾಸ್ ಕೂಡ ಯೂಸ್ ಮಾಡ್ಬೋದು, ಡಾರ್ಕ್ ಸೋಯಾ ಸಾಸ್ ಅಥವಾ ಲೈಟ್ ಸೋಯಾ ಸಾಸ್. ಜೊತೆಗೆ ನಾನು ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ 1 ಟೇಬಲ್ಸ್ಪೂನ್ ಆಗೋಷ್ಟು, ಮೆಣಸಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇವಾಗಲೇ ರೆಡ್ ಚಿಲ್ಲಿ ಪೌಡರ್ ಬೇಕಂದರೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಎಗ್ಗು ಮತ್ತು ವೆಜಿಟೇಬಲ್ ಎಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ. ಸೊ ಇದನ್ನು ಹೈ ಫ್ಲೇಮಲ್ಲೇ ಮಾಡಿದ್ರೆ ಒಳ್ಳೆಯದು. ಸೊ ಕೊನೆಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ ನೋಡಿ, ಸಿಂಪಲ್ ಎಗ್ ನೂಡಲ್ಸ್ ರೆಡಿ ಆಯಿತು. ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ತಿಳಿಸಿ ನನಗೂ ಹೇಗೆ ಬಂತು ಅಂತ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನೋಡಿ ಎಲ್ಲ ತರಕಾರಿ ಜೊತೆಗೆ ಎಗ್ಸ್ ಕೂಡ ಕಾಣ್ತಿದೆ. ಸೊ ತಿನ್ನೋಗಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ದೊಡ್ಡ ಪೀಸಸ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ, ಥ್ಯಾಂಕ್ ಯು ಫಾರ್ ಆಲ್.